ನಮಸ್ಕಾರ ಗೆಳೆಯರೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಲ್ಲಿ ನಾವು ರಸಪ್ರಶ್ನೆ ಸಂಚಿಕೆ 13 ನೋಡೋಣ. ಇದರಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಇನ್ನು ನೀವೇನಾದರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದಾಗ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಜೊತೆಗೆ ಪ್ರತಿ ರಾತ್ರಿ 8 ಗಂಟೆಗೆ ನೀವು ಇಲ್ಲಿ ಒಂದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡ್ತೀರಿ. ಹಬ್ಬದ ನಿಮಿತ್ತ ಈ ಒಂದು 3 ದಿವಸ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಇನ್ನು ಮುಂದೆ ಸತತವಾಗಿ ನೀವು ಪ್ರತಿ ದಿವಸ ಇಲ್ಲಿ ವಿಡಿಯೋವನ್ನು ಕಾಣ್ತೀರಿ. ಹಾಗಾದರೆ ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲೇ ಪ್ರಶ್ನೆ, ಈ ಕೆಳಗಿನ ಯಾರನ್ನು ಭಾರತದ ಬಿಸ್ಮಾರ್ಕ್ ಎಂದು ಕರೆಯುತ್ತಾರೆ? ಆಪ್ಷನ್ಗಳನ್ನು ನೀವಿಲ್ಲಿ ಓದ್ಕೋಬೋದು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ ಆಗಿದೆ. ಆಪ್ಷನ್ ಎ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರನ್ನು ಭಾರತದ ಬಿಸ್ಮಾರ್ಕ್ ಅಥವಾ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಕರೆಯಲಾಗ್ತದೆ. ಇವರು ಭಾರತದ ಏಕೀಕರಣಕ್ಕೆ ಪ್ರಮುಖವಾದಂಥ ಕಾರಣಕರ್ತರಾಗಿದ್ದಾರೆ. ಇನ್ನು ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ನಾವು ಕರೆಯಲಾಗ್ತದೆ. ಇನ್ನು ಇವರು ಭಾರತದ ಮೊದಲ ಉಪಪ್ರಧಾನಿಯಾಗಿ ಮತ್ತು ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಭಾರತದ ಮೊದಲ ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿ ಕೂಡ ಇವರ ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಅಕ್ಟೋಬರ್ 31ರಂದು ಪ್ರತಿ ವರ್ಷ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಅಕ್ಟೋಬರ್ 31ರಂದು ಯಾಕಂತಂದರೆ 2014ರಿಂದ ಇದನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ರಾಷ್ಟ್ರದ ಏಕತೆಗೋಸ್ಕರ ತುಂಬ ದುಡಿದಿದ್ದರು, ಹಾಗಾಗಿ ಇವರ ಒಂದು ಜನ್ಮದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಅಕ್ಟೋಬರ್ 31ರಂದು ಆಚರಿಸ್ತಾ ಬರ್ತಾ ಇದ್ದಾರೆ. ಇನ್ನು ಇವರನ್ನು ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಎಂದು ಕರೆಯುತ್ತಾರೆ. ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ, ಭಾರತದ ಉಕ್ಕಿನ ಮನುಷ್ಯ ಅಥವಾ ಭಾರತದ ಬಿಸ್ಮಾರ್ಕ್ ಅಂತೆಲ್ಲ ಇವರನ್ನು ಕರೀತಾರೆ. ಹಾಗಾದರೆ ಬನ್ನಿ 7ನೇ ಪ್ರಶ್ನೆ ನೋಡೋಣ. ಭಾರತದ 29ನೆಯ ರಾಜ್ಯ ಯಾವುದು? ಆಪ್ಷನ್ಗಳನ್ನು ನೀವಿಲ್ಲಿ ನೋಡ್ಕೋಬೋದು. ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ತೆಲಂಗಾಣ. ಆಪ್ಷನ್ ಬಿ ತೆಲಂಗಾಣ ಸರಿಯಾದ ಉತ್ತರ ಆಗ್ಯದ. ತೆಲಂಗಾಣ ರಾಜ್ಯವು ಆಂಧ್ರ ಪ್ರದೇಶ ರಾಜ್ಯದಿಂದ ಬೇರ್ಪಡೆಗೊಂಡಿತ್ತು. 2014ರ ಜೂನ್ 2ರಂದು ಈ ತೆಲಂಗಾಣ ರಾಜ್ಯ 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇದು ಆಂಧ್ರ ಪ್ರದೇಶದಿಂದ ಬೇರ್ಪಡೆಗೊಳ್ತದೆ. ಇನ್ನು ಈ ಎರಡು ರಾಜ್ಯಗಳಿಗೆ 10 ವರ್ಷಗಳ ಕಾಲ ಹೈದರಾಬಾದ್ ಏನಿದೆಯಲ್ಲ, ಹೈದರಾಬಾದ್ ನಗರವನ್ನು ರಾಜಧಾನಿಯನ್ನಾಗಿ ಮಾಡಲಾಗಿದೆ. ನಂತರ ಏನಾಗ್ತದೆ, ಹೈದರಾಬಾದ್ ತೆಲಂಗಾಣಕ್ಕೆ ರಾಜ್ಯವಾಗಿರ್ತದೆ. 10 ವರ್ಷಗಳ ನಂತರ ಅಮರಾವತಿಯು ಆಂಧ್ರ ಪ್ರದೇಶದ ಒಂದು ರಾಜಧಾನಿ ಆಗಿರ್ತದೆ. 10 ವರ್ಷಗಳವರೆಗೆ ಮಾತ್ರ ಹೈದರಾಬಾದ್ ಏನಿದೆ, ಇದು ಎರಡೂ ಯಾವುದು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಿಗೆ ಹೈದರಾಬಾದ್ ರಾಜಧಾನಿ. 10 ವರ್ಷಗಳ ನಂತರ ಹೈದರಾಬಾದ್ ಅನ್ನೋದು ತೆಲಂಗಾಣಕ್ಕೆ ರಾಜಧಾನಿ, ಅಮರಾವತಿ ಅನ್ನೋದು ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ಆಗಿರಲಿದೆ. ಮೊಟ್ಟ ಮೊದಲ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಅವರು ಆಗಿದ್ದಾರೆ. 3ನೇ ಪ್ರಶ್ನೆ, ಸಂವಿಧಾನದ ಯಾವ ತಿದ್ದುಪಡಿ ಅನ್ವಯ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿಯ ಸ್ಥಾನಮಾನವನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಬಿ 69ನೇ ತಿದ್ದುಪಡಿ. ಸಂವಿಧಾನದ 69ನೇ ತಿದ್ದುಪಡಿ 1991ರಲ್ಲಿ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿಯ ಸ್ಥಾನಮಾನವನ್ನು ನೀಡಿದೆ. 1992ರ ಫೆಬ್ರವರಿಯಿಂದ ದೆಹಲಿಯು ರಾಷ್ಟ್ರೀಯ ರಾಜಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ದೆಹಲಿಯು ವಿಧಾನಸಭೆಯನ್ನು ಹೊಂದಿದ್ದು ಹೈಕೋರ್ಟನ್ನು ಕೂಡ ಅಲ್ಲಿ ಹೊಂದಿದ್ದನ್ನು ನೀವು ಕಾಣ್ಬೋದಾಗಿದೆ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ದಿನದಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗ್ತದೆ? ಈ ಆಪ್ಷನ್ಗಳಲ್ಲಿ ಏನಿದಾವಲ್ಲ, ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಸಿ ಸೆಪ್ಟೆಂಬರ್ 17 ಆಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 17 ಏನಿದೆಯಲ್ಲ, ಈ ಒಂದು 17ನೇ ತಾರೀಕಿನಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ. ಈ ಹೈದರಾಬಾದ್ ಕರ್ನಾಟಕ ಭಾಗಗಳು ಏನಿದಾವಲ್ಲ, ಇವು ಹೈದರಾಬಾದ್ ನಿಜಾಮನಿಂದ ವಿಮೋಚನೆ ಹೊಂದಿದ್ದವು. ಆ ಒಂದು ನೆನಪಿಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕದ ಒಟ್ಟು 6 ಜಿಲ್ಲೆಗಳು ಯಾವ್ಯಾವ ಅಂತಂದರೆ ಅದು ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ. ಈ 6 ಜಿಲ್ಲೆಗಳನ್ನು ನಾವು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಅಂತೇಳಿ ಕರಿತೀವಿ. 5ನೇ ಪ್ರಶ್ನೆ, ಈ ಕೆಳಗಿನ ಯಾವ ದಿನದಂದು ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ? ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ ಡಿಸೆಂಬರ್ 10. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸ್ತೀವಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನು ಮಾಡ್ತದೆ ಅಂತಂದರೆ 1948ರ ಡಿಸೆಂಬರ್ 10ರಂದು ಪ್ಯಾರಿಸ್ನಲ್ಲಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಅಳವಡಿಸಿಕೊಳ್ಳುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಡಿಸೆಂಬರ್ 10ನ್ನು ಏನು ಮಾಡ್ತಾರೆ ಅಂತಂದರೆ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ. ಇನ್ನು ಬದುಕಿ ಬದುಕಲು ಬಿಡಿ,
ಬದುಕಿ ಬದುಕಲು ಬಿಡಿ ಎಂಬುದು ಏನಪ್ಪ ಅಂದರೆ ಇದರ ಒಂದು ಧ್ಯೇಯವಾಕ್ಯವಾಗಿದೆ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಯು ನಮಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ತಿಳಿಸುತ್ತದೆ? ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡ್ಬೋದು. ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ ಆಗಿದೆ. ಆಪ್ಷನ್ ಎ 14ನೇ ವಿಧಿ. ಈ 14ನೇ ವಿಧಿ ಅನ್ವಯ ದೇಶದಲ್ಲಿ ವಾಸಿಸುವಂಥ ಎಲ್ಲರೂ ಕೂಡ ಸಮಾನರು. ಅದು ಯಾವುದೇ ಜಾತಿ ಆಗಿರ್ಬೋದು, ಜನಾಂಗ ಆಗಿರ್ಬೋದು, ಅಥವಾ ಯಾವುದೇ ಲಿಂಗದವರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಈ ಒಂದು 14ನೇ ವಿಧಿ ಅನ್ವಯ ಎಲ್ಲರೂ ಸರಿಸಮಾನರಾಗಿರ್ತಾರೆ. ಇನ್ನು ಈ ಒಂದು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸರಿಸಮಾನರು ಅಂತೇಳಿ ಪರಿಗಣಿಸ್ಬೇಕಂತೇಳಿ ಸಂವಿಧಾನ ನಮಗೆ ಹೇಳ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಯು ಶಿಕ್ಷಣದ ಹಕ್ಕಿನ ಬಗ್ಗೆ ನಮಗೆ ತಿಳಿಸ್ತದೆ? ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ 21A. ಈ 21ನೇ ಎ ವಿಧಿಯನ್ನು ಭಾರತದ ಸಂವಿಧಾನಕ್ಕೆ 2007ರ 86ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಲಾಯಿತು. ಹಿಂದೆ ಈ ಒಂದು ಅಂಶದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು, ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. 2007ರ 86ನೇ ತಿದ್ದುಪಡಿಯಲ್ಲಿ ಏನಂತಂದರೆ ಈ 21A ಭಾಗವನ್ನು ಸೇರ್ಪಡೆ ಮಾಡಲಾಗಿತ್ತು. ಈ ವಿಧಿ ಅನ್ವಯ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವುದು ಅವರ ಒಂದು ಹಕ್ಕನ್ನಾಗಿಸಿದೆ. ಈ ವಿಧಿಯ ಮೂಲಕ ಶಿಕ್ಷಣದ ಮಹತ್ತರ ಗುರಿಯಾದಂತಹ ಎಜುಕೇಷನ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಶಿಕ್ಷಣ ಎಂಬ ಒಂದು ಧ್ಯೇಯವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. 8ನೇ ಪ್ರಶ್ನೆ, ಕಾಫಿ ಪೋಸಾ, ಈ ಕಾಫಿ ಪೋಸಾವನ್ನು ಜಾರಿಗೆ ತಂದದ್ದು ಯಾವಾಗ? ಈ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಡಿ ಆಗಿದೆ. ಆಪ್ಷನ್ ಡಿ 1974ರ ಡಿಸೆಂಬರ್ 19. ಏನಿದೆ ಕಾಫಿ ಫೋಸಾ? ಕಾಫಿ ಫೋಸಾ ಅಂತಂದರೆ ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ಅಂಥೇಳಿ. ಅಂದರೆ ಈ ಕಾಯ್ದೆಯನ್ನು ಆರ್ಥಿಕ ಕ್ಷೇತ್ರದಲ್ಲಿ ಕಳ್ಳ ಸಾಗಾಣಿಕೆ, ಏನು ಕಳ್ಳ ಸಾಗಾಣಿಕೆ ಚಟುವಟಿಕೆಯನ್ನು ನಿಷೇಧಿಸಲು 1974ರಲ್ಲಿ ಇದನ್ನು ಅಂಗೀಕರಿಸಿ ನಂತರ 19ನೇ ಡಿಸೆಂಬರ್ 1974ರಂದು ಜಾರಿಗೆ ತರಲಾಗ್ತದೆ. ಈ ಒಂದು ಕಾಯ್ದೆಯನ್ವಯ 1ರಿಂದ 2 ವರ್ಷಗಳವರೆಗೆ ಯಾವುದೇ ಒಂದು ವ್ಯಕ್ತಿ ಈ ಒಂದು ಚಟುವಟಿಕೆಯಲ್ಲಿ ಕಂಡು ಬಂದರೆ ಅವನನ್ನು ಬಂಧನದಲ್ಲಿ ಇಡ್ಬೋದಾಗಿರ್ತದೆ. 9ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಒಟ್ಟು ಎಷ್ಟು ರಿಟ್ಗಳನ್ನು ನೀಡಲಾಗಿದೆ? ರಿಟ್ಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್ ಅಂತೇನಿದಾವಲ್ಲ, ಒಟ್ಟು ಎಷ್ಟು ರಿಟ್ಗಳನ್ನು ನೀಡಲಾಗಿದೆ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಒಟ್ಟು 5 ರಿಟ್ಗಳಿದ್ದಾವೆ. ಸಂವಿಧಾನದ 32ನೇ ವಿಧಿ ಏನಿದೆ ಇದೆಯಲ್ಲ, ಈ ಒಂದು ವಿಧಿಯ ಅನ್ವಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ಸಂರಕ್ಷಿಸಲು ಸುಪ್ರೀಂ ಕೋರ್ಟ್ನಲ್ಲಿ ಹಾಗೂ ಹೈಕೋರ್ಟ್ನಲ್ಲಿ ರಿಟ್ಗಳ ಮೂಲಕ ಪ್ರಶ್ನಿಸಬಹುದಾಗಿರ್ತದೆ. ಈ ಒಂದು ರಿಟ್ಗಳ ಮೂಲಕ 32ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ನಲ್ಲಿ 139ನೇ ವಿಧಿ ಅನ್ವಯ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಪಡೆದರೆ 726ನೇ ಒಂದು ವಿಧಿ ಅನ್ವಯ ಹೈಕೋರ್ಟ್ನಲ್ಲಿ ಏನು ಮಾಡ್ಬೋದು, ರಕ್ಷಣೆಯನ್ನು ಪಡಿಬೋದು. ಒಟ್ಟು 5 ರಿಟ್ಗಳು ಯಾವುದೇ ಅಂದರೆ ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶೋರಿಯರಿ, ಕೋವಾರೆಂಟೋ ಮತ್ತು 5ನೇದು ಪ್ರೊಹಿಬಿಷನ್ ಅಂತೇಳಿ. ಒಟ್ಟು 5 ರಿಟ್ಗಳು ಕಂಡುಬರ್ತವೆ. 10ನೇ ಪ್ರಶ್ನೆ, ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗ್ತದೆ? ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ ಆಗಿದೆ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಬಿಲ್ಸ್ ಆಫ್ ರೈಟ್ಸ್ ಎಂಬ ಹಕ್ಕುಗಳಿಂದ ಎರವಲು ಪಡೆಯಲಾಗಿದೆ. ಭಾರತದ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಹಾಗಾದರೆ ಗೆಳೆಯರಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು 10 ಪ್ರಶ್ನೆಗಳನ್ನು ನೋಡಿದ್ವಿ. ಈ ಎಲ್ಲ ಪ್ರಶ್ನೆಗಳು ತಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಇದೇ ರೀತಿಯಾಗಿ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಈ ಒಂದು ವಿಡಿಯೋದಲ್ಲಿರುವಂಥ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಇದು ನಮಗೆ ಮುಂದಿನ ವಿಡಿಯೋವನ್ನು ಇನ್ನೂ ಹೆಚ್ಚಿನದಾಗಿ ಇನ್ನೂ ಚೆನ್ನಾಗಿ ಮುಂದುವರಿಸಲು ನಮಗೆ ಒಂದು ಮೋಟಿವೇಶನ್ ಕೊಡ್ತದೆ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.